ಕಸಿಯೋಕು ಬೇಡ. ಆದ್ರಿಂದ ಯಾಕೆ ಹೇಳ್ತಾರೆ ಅಷ್ಟು ಜನರ ಮನಸ್ಥಿತಿ ಬರ್ರೆ, ನಾವು ಪಂಚವರ್ಣದವರು ಸ್ವಚ್ಛತೆಯನ್ನ ಮಾತ್ರ ಮಾಡ್ತಾ ಬರ್ತಿಲ್ಲ, ಹಾಗೆ ಮೂರ್ತಿಗಳು ನಾವು ಬಳಸದ ಮೂರ್ತಿಗಳ ಕಸ ಹಾಕುವುದಿಲ್ಲ. ಪಂಡಿತ ಹೇಸಿಕೆಂದರೆ ಅಂತಂಬಿಡಿ, ಯಾಕಂತ ಹೇಳಿದ್ರೆ ನಾವು ಆ ಚಂಡಿ ಕಸವನ್ನು ಹೇಳ್ತೀರಿ, ಕಸಗಳನ್ನು ಹೇಳ್ಕೂ ಕಷ್ಟ ಆಗ್ತವ್ರಿಗೆ, ಏಮಾರಿ ಮಾಡೋದು ಕಷ್ಟ ಆಗ್ತವ್ರು. ಅದೇ ಒಂದು ಕಾರಣಕ್ಕೆ ನಾವು ಮಳೆದ ಮೂರ್ತಿಗಳು ಕಸವನ್ನು ಹೆಕ್ಕುವುದಿಲ್ಲ. ಅದ್ರ ಬದಲಿಗೆ ಆನಂದಿಂದ ಒಂದು ಆಸೆ ಇತ್ತು, ಸಹಸ್ರ ಗಿಡ ನೆಡುವ ಸಹಸ್ರಾರು ಗಿಡ ನೋಡುವ ಯೋಜನೆ ನಡೆಯಿತು. ಅದ್ರ ಪ್ರಕಾರ ನಮಗೆ ಗೀತಾನಂದ ಫೌಂಡೇಶನ್ನಿಂದ ಅವರು ನಮಗೆ ಗಿಡಗಳನ್ನು ಕೊಟ್ಟರು. ನಾವು ಅದನ್ನು ತಗೊಂಡು ಪ್ರತಿ ಒಂದು ಊರಿನ ಯಾವುದು ಒಂದು ಅಂಗನವಾಡಿಯಲ್ಲಿ ಹಾಲೇರಿ ವ್ಯಾಪ್ತಿಯಲ್ಲಿ ಪ್ರತಿ ಊರಿಗೆ ಹೋಗಿ ಆ ಒಂದು ಗಿಡಗಳನ್ನು ನಾವು ಅವರಿಗೆ ಕೊಟ್ಟು ಮತ್ತು ಸುತ್ತಮುತ್ತಲಲ್ಲಿರುವ ಮನೆಗಳಿಗೆ ಹೋಗಿ ಆ ಗಿಡವನ್ನು ನಾವು ನೆಟ್ಟು ಬರ್ತಾ ಇತ್ತು. ಹಾಗೆ ನೀವು ರತ್ತಿ ಮನೆಗಳ ಕಾಣಿ, ಪಂಚವರ್ಣದವರು ನೆಟ್ಟ ಗಿಡ ಸ್ವಲ್ಪ ದರ್ದಾಗಿ ಬೆಳಿಲ್ಲ. ನಾವು ಗಿಡ ನೆಟ್ಟಿಕ್ಕೆ ಬೆಳ್ಳಕ್ಕೆ ಬರ್ತಿಲ್ಲ ಹಾಗೆ. ಅದರ ಮಧ್ಯ ಆದಿತ್ಯವಾರ ಮಧ್ಯ ಒಂದೊಂದು ವಾರ ಟ್ಯಾಂಕರ್ ಮುಖಾಂತರ ನಾವು ನೀರನ್ನು ಹಾಯಿಸಿ ಆ ಗಿಡಗಳಿಗೆ ಪೋಷಣೆಯನ್ನು ಕೂಡ ಮಾಡ್ತಾ ಬರ್ತೇವೆ. ಯಾಕೆ ಈ ಮಾತು ಹೇಳ್ತಾ ಇದ್ದೆ ಅಂದರೆ, ಈಗ ಕಸ ಹಾಕುದೇ ಆಗ ನಮ್ಮಂತ ವಿದ್ಯಾವಂತೆ ಕಾರಗೋ ಮಾಡೆಗೋ ಬಂದ್ರೆ ಕಸವನ್ನು ಬಿಸಾಕಿ ಬರ್ತದೆ. ಅದೇ ನಾವು ಸಣ್ಣ ಮಕ್ಕಳಿಗೆ ಅದರ ಪರಿಣಾಮವನ್ನು ಹೇಳಿದ್ರೆ ಅವರು ಅದನ್ನು ಬೇಗ ತಿಳಿದಂತರೂ ಒಂದೇ ಒಂದು ಉದ್ದೇಶದಿಂದ ಪಂಚವರ್ಣದವರು ಏನು ಮಾಡ್ತಾರೆ ಅಂದರೆ, ಪ್ರತಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೂ ಸಂಪನ್ಮೂಲ ವ್ಯಕ್ತಿಯನ್ನು ಕರೆಸಿ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದರು, ಪ್ಲಾಸ್ಟಿಕ್ ಮುಕ್ತ ಸಮಾಜ ಅಂದ್ಕೊಂಡು. ಆ ಒಂದು ಶಾಲೆಯಲ್ಲಿ ನಾವು ಮಕ್ಕಳಿಗೆ ಆ ಪ್ಲಾಸ್ಟಿಕ್ನಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ಹೇಳ್ಕೊಂಡು ಬರ್ತೇವೆ. ಅದರಿಂದ ಅವ್ರು ತಿಳ್ಕೊಳ್ತು ಮನೆ ಬಂದು ಹೇಳಿದ್ರು ಆಮ್ಗಳೆಲ್ಲರೂ ಒಂದು ಕಸ ಬಿಸೋಕೆ ಇಲ್ಲಿ ಬಿಸಾಕೊಳ್ಳೋದು ಆಗುತ್ತೆ ಅಂದರೆ ಅವ್ರು ಅಷ್ಟೇ ಹಾಕೊಂಡು ಹೋಗ ಮಕ್ಕಳ ಹೇಳಿದ್ರು ನಾವು ಬೇಕು ಅಂತ ಅಲ್ಲ. ಆ ಒಂದು ಉದ್ದೇಶದಿಂದ ಕೂಡ ನಾವು ಆ ಒಂದು ಪ್ಲಾಸ್ಟಿಕ್ ಮುಕ್ತ ಸಮಾಜ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಬಂದ್ವಿ. ಪಂಚವರ್ಣದವರು ಖಾಲಿ ಸ್ವಚ್ಛತೆಯನ್ನು ಮಾತ್ರ ಮಾಡ್ತಾ ಬರಲಿಲ್ಲ. ಈಗ ಒಂದು ಏನು ರೈತರೇ ಬೆನ್ನೆಲುಬು ಅಂತ ಹೇಳ್ತೇವೆ ನಾವು, ದೇಶದ ಬೆನ್ನೆಲುಬು. ಆದರೆ ರೈತರ ಪರಿಸ್ಥಿತಿ ಒಂದು ಹೇಗಿತ್ತು, ತುಂಬ ಕಷ್ಟ ಇತ್ತು ಮಾರೆ. ಆದರೆ ಆ ರೈತರನ್ನ ನಾವು ಅವ್ರ ಕೆಲಸದಲ್ಲಿ ಕೆಲಸ ಮಾಡ್ತೀವಿ, ಯಾರು ಅವ್ರನ್ನ ಗುರುತಿಸೋರಿಲ್ಲ. ಆದರೆ ನಾವು ಏನು ಮಾಡ್ತೀವಿ ಪಂಚವರ್ಣದವರು, ಆ ಒಂದು ರೈತರನ್ನ ಗುರುತಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ರೈತರ ಮನೆ ಬಾಗಿಲಿಗೆ ಹೋಗಿ ಕೃಷಿ ಪರಿಕರಗಳನ್ನು ಕೊಟ್ಟು ಆ ರೈತರ ಮನೆ ಬಾಗಿಲಿಗೆ ಹೋಗಿ ನಾವು ಅವ್ರನ್ನ ಗುರುತಿಸ್ಕೊಂಡು ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಅವ್ರು ಬಂಧು ಬಳಗದವರಿದ್ರೆ, ಅವ್ರ ಹೆಂಡತಿ ಮಕ್ಕಳಿದ್ರೆ, ಅವ್ರ ತಂದೆ ತಾಯಿಗಳಿದ್ರೆ, ಅವ್ರ ಮನೆಯ ಅಂಗಳದಲ್ಲಿ ಒಂದು ಗುರುತಿಸುದಿತ್ತಲ್ಲ, ಅವ್ರಿಗೆ ನಿಜವಾಗ್ಲೂ ತುಂಬ ಖುಷಿ ಪಡುತ್ತೆ. ಹಾಗೆ ನಾವು 37 ರೈತರನ್ನ ಗುರುತಿಸಿದ್ದೇವೆ ಈಗಾಗಲೇ 37 ರೈತರನ್ನ. ಅಷ್ಟೇ ಅಲ್ಲ, ಪಂಚವರ್ಣದವರು ಈಗ ಏನು ಸರ್ಕಾರಿ ಯೋಜನೆಗಳು ಬರ್ತದೆ, ಆಗ ಕಡು ತಿದ್ದುಪಡಿ ಮಾಡಿ, ಆ ಶ್ರಮ ಕಾರ್ಡ್ ಮಾಡಿ, ಈ ಶ್ರಮ ಕಾರ್ಡ್ ಮಾಡಿ ಅಂತ ಆ ಒಂದು ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಆಯುಷ್ಮಾನ್ ಆಧಾರ್ ಕಾರ್ಡ್ ತಿದ್ದುಪಡಿಯ ಎಲ್ಲ ಅಭಿಯಾನಗಳು ಮಾಡಿ ನಾವು ಮಾಡ್ಕೊಂಡು ಬಂದಿದ್ದೆ. ಹಾಗೆ ಪ್ಲಾಸ್ಟಿಕ್ ಮುಕ್ತ ಜಾತ್ರೆಯನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೆ. ಅಮೃತೇಶ್ವರಿ ಹಬ್ಬದಲ್ಲಿ ನೋಡಬಹುದು ಎಲ್ಲ ಅಂಗಡಿಗಳಿಗೆ ಪ್ಲಾಸ್ಟಿಕ್ ಜರಿಯನ್ನು ಮದುವೆ ಬಟ್ಟೆ ಜರಿಯನ್ನು ನಾವು ಕೊಟ್ಕೊಂಡು ಬಂದಿದ್ದೆ. ಹಾಗೆ ಪಂಚವರ್ಣದವರು ಈ 3 ವರ್ಷದಿಂದ ಆಜಾದಿ ಮತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು, ನಿಮಗೂ ಗೊತ್ತಿದೆ. ಅದನ್ನು ಮಾಡ್ಕೊಂಡು ಬರ್ತಾ ಇರುವುದು ಪಂಚವರ್ಣ ಮಹಿಳಾ ಮಂಡಳದವರು, ಪಂಚವರ್ಣ ಯೋಗ ಮಂಡಳದವರು. ಒಂದು ನಮ್ಮ ಹೆಣ್ಮಕ್ಳಿಗೂ ಕೂಡ ಸಮಾಜದಲ್ಲಿ ಸ್ಥಾನಮಾನ ಸಿಗಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಪಂಚವರ್ಣ ಮಹಿಳಾ ಮಂಡಳವನ್ನು ಅವರು ಹುಟ್ಟಾಕ್ತಾರೆ. ಆ ಪಂಚವರ್ಣ ಮಹಿಳಾ ಮಂಡಳಕ್ಕೆ ಈಗ 3ನೇ ವರ್ಷ, ಪಂಚವರ್ಣ ಯೋಗ ಮಂಡಳಕ್ಕೆ 26 ವರ್ಷ ತುಂಬ 27 ವರ್ಷ, ಪಂಚವರ್ಣ ಮಹಿಳಾ ಮಂಡಳಕ್ಕೆ ಈಗ 3 ವರ್ಷ. ಪಂಚವರ್ಣ ಮಹಿಳಾ ಮಂಡಳದವರು ಒಂದು ಬಹು ವಿಜೃಂಭಣೆಯಲ್ಲಿ ಒಂದು ಆಷಾಢಿ ಮಠ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ ಎಲ್ಲ ಹೆಸರಿವತ್ತು ಕಾಣುತ್ತೆ, ಪ್ರಾಸ್ತಾವಿಕ ಧನ್ಯವಾದ ಇರಲಿ, ಒಂದು ಸ್ವಾಗತ ಇರಲಿ, ಅದೆಲ್ಲ ಹೆಂಗಸರೇ ಮಾಡ್ತಾ ಇದ್ರು. ಯಾಕಂದ್ರೆ ಇದು ಹೆಂಗಸರು ಕಾರ್ಯಕ್ರಮ, ನಿಮಗೂ ಗೊತ್ತಿದೆ. ನಾವೊಂದೀಗ ಹಬ್ಬ ಬಂದ್ರೆ ಫಸ್ಟ್ ಹೆಂಗಸರಿಗೆ ಅಂತ ಹೇಳಿ ನಮ್ಮೊಂದು ಸೀರೆ ಇದ್ರಿ ಗಂಡಸರಿಗೆ, ಫಸ್ಟ್ ನಾವು ಸೀರೆ ಬೇಕು ಹಬ್ಬ ಇರಲಿ ಹರಿದಿದೆ ಅಂದ್ರೆ ನಾವು ಕೇಳಿದ್ರೆ ಯಾರತ್ರ ಪಂಚವರ್ಣ ಯುವಕ ಮಂಡಳದವ್ರ. ಹಾಗೆ ನಮ್ಗೆ ಫಸ್ಟ್ ವರ್ಷ ನಮ್ಮ ಸುರೇಶಣ್ಣ ಕೊಟ್ಟಿದ್ರು, ಹಾಗೆ ಈ ಸಲ ನಮ್ಮ ಪುಷ್ಪದೇವಾಡಿಗೆ ಕೊಟ್ಟಿದ್ರು. ಹಾಗೆ ಪಂಚವರ್ಣ ಯೋಗ ಮಂಡಳದವರು ಇವತ್ತು ಪ್ರತಿಯೊಂದು ನಮ್ಮ ಮಹಿಳೆಯರೇ ಎಲ್ಲ ಬಹಳ ಸಣ್ಣ ಮಾಡಿ ಒಂದೇ ತರ ಸೀರೆ ಉಟ್ಟು ರೋಡ್ ಆಗ್ತಾ ಇದ್ರು. ಆದ್ರೆ ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತವ್ರು ಇದ್ರೆ ನಮ್ಮ ಪಂಚವರ್ಣ ಯೋಗ ಮಂಡಳದವರು. ಅವ್ರು ಬಂದಿರ್ತಾರ ಎಲ್ಲ ಮನೆಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ರೆ ಅದೆಲ್ಲ ನಮ್ಮ ಪಂಚವರ್ಣ ಯೋಗ ಮಂಡಳದವರು. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಪಂಚವರ್ಣ ಮಹಿಳಾ ಮಂಡಳ ನಡ್ಕೊಂಡು ಹೋಗ್ತಿದ್ದಾರೆ ಅಂತ ಇಷ್ಟಪಟ್ಟೆ. ಹಾಗೆ ಪಂಚವರ್ಣ ಮಹಿಳಾ ಮಂಡಳದವರು ಈ ಹೆಣ್ಮಕ್ಕಳಲ್ಲಿ ಹದಿಹರೆಯದ ಸಮಸ್ಯೆಗಳು ಬರ್ತಾರೆ, ಆ ಒಂದು ನಿಟ್ಟಿನಲ್ಲಿ ಪ್ರತಿ ತಿಂಗಳು ಅರಿವು ನಿಮಗಿರಲಿ ಕಾರ್ಯಕ್ರಮ ಮಾಡ್ತಾರೆ. ವೈದ್ಯರನ್ನ ಕರೆಸಿ ಆ ಹದಿಹರೆಯದ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಪಂಚವರ್ಣ ಮಹಿಳಾ ಮಂಡಳದವರು ಭಜನೆ ತಂಡಲಿದೆ, ಎಲ್ಲ ದೇವಸ್ಥಾನ ಕಾರ್ಯಕ್ರಮ ಇರಲಿ ಯಾವುದೇ ಇರಲಿ ಅಲ್ಲಿ ಭಜನಾ ಕಾರ್ಯಕ್ರಮವನ್ನ ಮಹಿಳಾ ಮಂಡಳದವರು ಕೊಡ್ತಾ ಬರ್ತಾ ಇದ್ದಾರೆ. ಹಾಗೆ ವಿಜೃಂಭಣೆಯಿಂದ ಆಚರಣೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ಹಾಗೆ ಪಂಚವರ್ಣ ಯೋಗ ಮಂಡಳದವರು ಖಾಲಿ ಇಷ್ಟೇ ಕಾರ್ಯಕ್ರಮ ಅಲ್ಲ, ಅವರು ಪಂಚವರ್ಣ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಪ್ರತಿ ವರ್ಷ
ಅಂತಾರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡುವಂತವರಿಗೆ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಕೊಡ್ತಾ ಬಂದಿದ್ದೇವೆ. ಯಾಕೆ ನಮ್ಮ ಸಾಲಿಗ್ರಾಮ ಮಕ್ಕಳನ್ನು ಹೇಳಿದ ಶ್ರೀಧರಂದೆ ಅವರಿಗೆ, ಅಮೃತೇಶ್ವರಿ ಮೇಳದ ಸುರೇಶ್ ಅಣ್ಣ, ಹಾಗೆ ನಿಶಾಂತ್ ದೇವಾಡಿಗ ಅವರು, ರವಿ ಕಟ್ಪಾಡಿ, ವಿಶ್ವ ಅಂಬರ್ಪಾಡಿ ಅವರು, ಹಾಗೆ ಚಿತ್ರನಟರಾದ ದೊಡ್ಡಣ್ಣ, ಉಮಾಶ್ರೀ, ಮುಖ್ಯಮಂತ್ರಿ ಚಂದ್ರು, ಹಾಗೆ ಕರ್ನಾಟಕ ಬ್ಯಾಂಕಿನ ಮಹಾಬಲೇಶ್ವರ ಭಟ್, ಹೀಗೆ ಅನೇಕ ಸಾಧಕರನ್ನ ನಾವು ಆ ಒಂದು ವೇದಿಕೆಯಲ್ಲಿ ಪಂಚವರ್ಣ ರಾಜ್ಯೋತ್ಸವ ಪುರಸ್ಕಾರ ಕೊಟ್ಟು ಗೌರವಿಸ್ತಾ ಬಂದಿದೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇವೆ. ಅಷ್ಟಕ್ಕೆ ಮಾತ್ರ ಆ ವೇದಿಕೆ ಸೀಮಿತ ಆಗಿರಲಿಲ್ಲ, ಓದುತ್ತಾ ಇರುವ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ಕೊಡ್ತಾ ಇದೆ. ಹಾಗೆ ಒಂದು ಸರ್ಕಾರಿ ಶಾಲೆ ಎಷ್ಟು ಹಿಂದುಳಿದಿದೆ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ಆ ಸರ್ಕಾರಿ ಶಾಲೆಗಳಿಗೆ ನಾವೆಲ್ಲ ಪ್ರತಿನಿಧಿಯನ್ನು ಕೊಡ್ತಾ ಬಂದಿದ್ದೇವೆ. ಹಾಗೆ ಅನಾರೋಗ್ಯ ಪೀಡಿತರಿಗೂ ಕೂಡ ನಾವು ಸಹಾಯ ಹಸ್ತವನ್ನ ಮಾಡ್ತಾ ಬಂದಿದ್ದೇವೆ. ಹೀಗೆ ಪಂಚವರ್ಣ ತಾನು ಬೆಳೆದು ತನ್ನವರ ಜೊತೆ ಎಲ್ಲರನ್ನೂ ಬೆಳೆಸ್ಕೊಂಡು ಬಂದಿದೆ. ಹಾಗೆ ಪಂಚವರ್ಣದವರ ಜೊತೆ ಅನೇಕ ಸಹ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ. ಅದರಲ್ಲಿ ಗೀತಾನಂದ ಫೌಂಡೇಶನ್ ಇರಬಹುದು, ಮಳೂರು ಫ್ರೆಂಡ್ಸ್ ಇರಬಹುದು, ಹಿರಿಯರ ಯೋಗ ಮಂಡಳ ಇರಬಹುದು, ಕಾರ್ಕಳ ಗೆಳೆಯರ ಬಳಗ ಇರಬಹುದು, ಮಿತ್ರಮೇಳ ಬಳಗ ಕೋಟೆ ಇರಬಹುದು, ರೈತ ಧ್ವನಿ ಸಂಘ ಕೋಟೆ ಇರಬಹುದು, ಹಾಗೆ ರೋಟರಿ ಕ್ಲಬ್ ಅಂಗಕಟ್ಟೆ ಇದೆ, ರೋಟರಿ ಕ್ಲಬ್ ಕೋಟ ಸಾಲಿಗ್ರಾಮ ಇದೆ. ಹಾಗೆ ಅದರೆಲ್ಲ ಜೊತೆ ನಮ್ಮ ಅಂದಟ್ಟು ಮಹಿಳಾ ಬಳಗ ಇದೆ. ಅಂದಟ್ಟು ಮಹಿಳಾ ಬಳಗ ಸಂಪೂರ್ಣ ಸಹಕಾರವನ್ನು ಪಂಚನಾಡ ಯೋಗ ಮಂಡಳಿಗೆ ಕೊಡ್ತಾ ಇದೆ. ಅನ್ನೋದಕ್ಕೆ 3 ವರ್ಷ ಆಕಾಶ ಮಾಡಿ ಹೇಳ್ತಾ ಇದಕ್ಕೆ ಸಾಕ್ಷಿ ಇಲ್ಲ. ಯಾಕಂದ್ರೆ ಅದು ನಮ್ಮ ಹೆಂಗೆ ಎಲ್ಲ ಒಟ್ಟಿಗೆ ಬ್ಯಾಂಕ್ ರಜೆ ಹಾಗೆ ಕಾರ್ಯಕ್ರಮ ಚಂದ ಮಾಡಿ ಕೊಡ್ತಾ ಇದ್ದೆ. ನಾಳೆ ಹೋಗಿ ಬಯಸ್ತಂಬಿತ್ತು ಅವರಿಗೆ ಬ್ಯಾಂಕ್ಸಲ್ಲಿ. ಆದರೂ ಕೂಡ ಪಂಚವರ್ಣದಲ್ಲಿ ಇಲ್ಲಿ ಬಂದಾಗ ಆ ಕಾರ್ಯಕ್ರಮವನ್ನು ನಾವು ಚಂದ ಮಾಡಿ ಕೊಡ್ತಂತೇಳಿ ಒಂದೇ ಒಂದು ಆಸೆಯಿಂದ ಎಲ್ಲರೂ ಸೇರಿ ಬಂದಿಲ್ಲ. ಹಾಗೆ ಪಂಚವರ್ಣದವರು ಮಕ್ಕಳನ್ನ ಶಿಕ್ಷಣಕ್ಕೆ ಗೊತ್ತು ತಗೊಳ್ತಾರೆ. ಆ ಒಂದು ಪ್ರತಿ ಶಿಕ್ಷಣದ ಖರ್ಚನ್ನು ಪಂಚವರ್ಣ ನೋಡ್ಕೊಳ್ಳುತ್ತೆ. ಹಾಗೆ ಅನಾಥಾಶ್ರಮ ಬೇರೆ ದಿನಸಿ ಸಾಮಗ್ರಿಗಳನ್ನು ಕೊಡ್ತಾ ಇದೆ. ಅದರಿಂದ ಪ್ರೋತ್ಸಾಹ ಕಂಡಂತ ನಾವು ಹನ್ನೆರಡಿನ ಮಹಿಳಾ ಬಳಗದವರು ಕೂಡ ಅನಾಥಾಶ್ರಮಕ್ಕೆ ದಿನಸಿ ಸಾಮಗ್ರಿಗಳನ್ನು ಕೂಡ ಕೊಡ್ತಾ ಬಂದಿದ್ದೇವೆ. ಅದು ನಮಗೆ ಪಂಚವರ್ಣದ ಒಂದು ಸ್ಫೂರ್ತಿ. ಯಾಕಂತ ಹೇಳಿದ್ರೆ ಅನಾಥಾಶ್ರಮ ಮಕ್ಕಳಿಗೆ ಕೊಡ್ಬೇಕಂದಾಗ ನಮ್ಮ ಹನ್ನೆರಡಲ್ಲಿ ಈ ದೇವಸ್ಥಾನಗಳಿಗೆ ಹೊರಗಾಡಿಗೆ ಬಂದ ಹಾಗೆ ನಮ್ಮ ಅನಾಥಾಶ್ರಮ ಮಕ್ಕಳಿಗೆ ಹೊರಗಾಡಿಗೆ ತಂದುಕೊಟ್ಟಿದ್ದಾರೆ ನಮ್ಮ ಹನ್ನೆಟ್ಟಿನ ಜನತೆ. ಹಾಗೆ ನಮ್ಮ ಮಹಿಳಾ ಬಳಗದವರಿಗೂ ಕೂಡ ಹನ್ನೆಟ್ಟಿನ ಜನತೆಯೂ ಕೂಡ ನಾವು ಈ ಒಂದು ವೇದಿಕೆಯಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹಾಗೆ ಗೆಳೆಯರ ಬಳಗ ನಮ್ಮ ಹನ್ನೆಟ್ಟು ಗೆಳೆಯರ ಬಳಗದವರು ತುಂಬ ನಮ್ಗೆ ಸಹಕಾರ ನೀಡಿದ್ದಾರೆ. ಈ ಒಂದು ಸಮಭಾವನೆ ಇಂದು ಆಗ್ಲಿಕ್ಕುಂಟು. ಆದರೂ ನಾವೊಂದು ಆಚಾರಿ ಮಟ್ಟದ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಬೇಗ ಬೇಗ ಆದಷ್ಟು ಪಾಪ ಕೆಲಸಗಳನ್ನೆಲ್ಲ ಪ್ರೀತಿಸಿ ಆದಷ್ಟು ಬೇಗ ನಮಗೆ ವೇದಿಕೆಯನ್ನು ರೆಡಿ ಮಾಡಿ ಕೊಟ್ಟಿಲ್ಲ. ಅವರಿಗೂ ಕೂಡ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಪಂಚವರ್ಣ ಸಂಸ್ಥೆ ಇನ್ನು ಮುಂದೆ ಕೂಡ ಸಮಾಜ ಸೇವೆಯನ್ನು ಮಾಡ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಹೇಳ್ತಾ ಇಲ್ಲಿ ಇಷ್ಟೇ ತಂದ ನಮಗೆ ಪ್ರಾಸ್ತಾವಿಕ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.